ಕಡೆಗೂ ಲೆಪರ್ಡ್ ಆಪರೇಷನ್ ಸಕ್ಸೆಸ್ ಆಗಿದೆ ಬಹಳಷ್ಟು ತಂಡಗಳಿಂದ ನಿರಂತರವಾಗಿ 4 ದಿನಗಳ ಕಾರ್ಯಾಚರಣೆಯಿಂದ ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಸಕ್ಸೆಸ್ ಆಗಿದ್ದಾರೆ ಆ ಒಂದು ತಂಡಗಳ ಪೈಕಿ ಬನ್ನೇರಘಟ್ಟ ಇಂದರೂ ಕೂಡ ಅರಣ್ಯ ಸಿಬ್ಬಂದಿಗಳು ಭಾಗಿಯಾಗಿದ್ರು ಅವರ ಕಾರ್ಯಾಚರಣೆ ಎಕ್ಸ್‌ಪೀರಿಯನ್ಸ್ ಹೇಗಿತ್ತು ಅವನ್ನೇ ಮಾತನಾಡ್ತೀನಿ ಇಲ್ಲಿರುವಂತವರು ಯಾರು ಅಧಿಕಾರಿಗಳಲ್ಲ ಅಲ್ಲಿ ಕಾರ್ಯಾಚರಣೆಯಲ್ಲಿ ನೇರವಾಗಿ ಲೆಪರ್ಡ್ ನ ಹಿಡಿಯುವಲ್ಲಿ ಸಕ್ಸೆಸ್ ಆಗಿರುವಂತ ಸಿಬ್ಬಂದಿಗಳು ಅವರು ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಿದ್ರು ಅವನ್ನೇ ಕೇಳೋಣ ಸರ್ ಯಾವ ರೀತಿ ಮಾಡಿದ್ರಿ ಚಿರತೆ ಹಿಡಿಯೋದಕ್ಕೆನೆಲ್ಲ ಪ್ರಯತ್ನ ಮಾಡಿದ್ರಿ ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಏನೇನ್ ಕ್ರಮ ತಗೊಂಡಿದ್ರಿ ಯಾಕಂದ್ರೆ ಭಯನೇ ಇರುತ್ತೆ ಎಲ್ಲ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿ ಅದರ ಮುಂದೆನೇ ಹೋಗಿ ಬಲೆ ಹಾಕುವಂತದ್ದು ಅಷ್ಟು ಈಜಿ ಅಲ್ಲ ಹೌದು ಹೇಗಿತ್ತು ಕಾರ್ಯಾಚರಣೆ ಕಾರ್ಯಾಚರಣೆ ತುಂಬಾ ಕಷ್ಟಪಟ್ಟು ಹಿಡಿದಿದ್ವಿ ಚಿರತೆ ಎಲ್ಲ ಸಿಬ್ಬಂದಿ ಅವರು ಒಗ್ಗೂಡಿ ಒಟ್ಟಿಗೆ ಕಾರ್ಯಾಚರಣೆ ಮಾಡಿದೀವಿ ಓಕೆ ಅಣ್ಣ ಇಲ್ಲಿ ನೋಡಿ ಇಲ್ಲಿ ಏನೇನ್ ಪ್ರಯತ್ನ ಮಾಡಿದ್ರಿ ನೀವು ಸರ್ ನಾವು ಎಲ್ಲ ಬಲೆಗಳೆಲ್ಲ ಹಾಕಿದೀವಿ ಡ್ರೋನ್ ಕ್ಯಾಮೆರಾ ಎಲ್ಲ ಬಿಟ್ಟಿದೀವಿ ನಮ್ಮ ಸಿಬ್ಬಂದಿಗಳೆಲ್ಲ ಸೇರಿ ಓಕೆ ಎಲ್ಲ ಸಕ್ಸೆಸ್ ಆಗಿದೆ ಸರ್ ಅದು ಓಕೆ ಅಲ್ಲ ಚಿರತೆ ಮುಂದೆ ಆ ಕ್ರಮಗಳು ತಗೊಳ್ಳಬೇಕಾದ್ರೆ ಬಲೆ ಹಾಕಬೇಕಾದ್ರೆ ಅಳವಳಿಕೆ ಮದ್ದು ಅಳವಡಿಸಬೇಕಾದ್ರೆ ಅದು ಭಯನೂ ಇರ್ತದೆ ಅದು ನಾವು ಮಾಡಲೇಬೇಕಲ್ಲ ಸರ್ ಅದು ಓಕೆ ಇಲ್ಲಿ ಪಬ್ಲಿಕ್ ಅಲ್ಲ ಇದು ಮಾಡ್ತಾರೆ ನಾವು ಮಾಡಲೇಬೇಕಲ್ಲ ಸರ್ ಅದು ನಮ್ಮ ಕರ್ತವ್ಯ ಅಲ್ಲ ಸರ್ ಅದು ಓಕೆ ಕಡೆ ಕ್ಷಣ ಸರ್ ಆ ಚಿರತೆ ಹಿಡಿಯುವಂತ ಸಂದರ್ಭದಲ್ಲಿ ಏನೇನ್ ಆಯ್ತು ಅಂತ ಹೇಳಿದ್ರಾ ಎಲ್ಲಿತ್ತು ಅದು ಏನಾಯ್ತು ಹೆಂಗ್ ಹಿಡಿದ್ರಿ ನಾವು ಜೆಸಿಪಿಗಳೆಲ್ಲ ತರಿಸಿದ್ವಿ ಜೆಸಿಪಿ ಮುಖಾಂತರ ನಾವು ಬೈಲೆಗಳನ್ನ ಮಾಡ್ಸಿ ಅರವಳಿಕೆ ಮದ್ದುಗಳನ್ನು ಹೊಡೆದೆವು ಅದು ಕಾರ್ಯ ಸಕ್ಸಸ್ ಆಗಿದೆ ಸರ್ ಅದು ಓಕೆ ಸರ್ ಇಲ್ಲಿ ನೋಡಿ ಸರ್ ಕಡೆಯದಾಗಿ ಪೊದೆ ಒಳಗಡೆ ಸೇರ್ಕೊಂಡಿತ್ತು ಚಿರತೆ ಸರ್ ಆ ಪೊದೆ ಒಳಗಡೆ ಸೇರ್ಕೊಂಡಿತ್ತು ಆ ಪೊದೆ ಒಳಗಡೆಯಿಂದ ಹೆಂಗ್ ಹಿಡಿದ್ರಿ ಪದೇ ಒಳಗಿಂದ ಜೆಸಿಪಿ ಲಿ ಒಂದು ಸ್ವಲ್ಪ ಇದು ಮಾಡ್ಕೊಂಡು ಆಚೆ ಬಂದವಾಗ ಆಚೆ ಬಂದು ಮತ್ತೆ ಇಂಜೆಕ್ಷನ್ ಕೊಟ್ಟಿ ಹಿಡಿದು ಕೇಜಿಗೆ ಹಾಕೊಂಡು ಬಂದರಘಟ್ಟ ರಾಷ್ಟ್ರೀಯ ನ್ಯಾಷನಲ್ ಪಾರ್ಕ್ಗೆ ತಗೊಂಡು ಹೋಗ್ತಾ ಇದ್ದೀವಿ ಸರ್ ಬೆಳಗಿಂದ 3 ಸಾರಿ ಫೈರ್ ಮಾಡಿದ್ರು ಅದು 3ನೇ ಫೈರ್ ಮಾಡಿದ್ದು ಅರವಳಿಕೆ ಮದ್ದದಕ್ಕೆ ಬಿತ್ತು ಬಿದ್ದಿದ ತಕ್ಷಣ ಅಲ್ಲೇ ಬಿದ್ದೋಯ್ತಾ ಚಿರತೆ ಅಥವಾ ಮುಂದೆ ಬೇರೆ ಕಡೆ ಹೋಗಿ ಬಿತ್ತ ಬೇರೆ ಕಡೆ ಹೋಗಿ ಅಲ್ಲಿ ಹೋಗಿ ಬಿಲ್ಲಿಲ್ಲ ತಿರ್ಗ ಅದು ಏಟು ತಾಕ್ಲಿಲ್ಲ ಬೇರೆ ಇನ್ನೊಂದ್ ಸತಿ ಹತ್ತಿರದಿಂದ ಹೊಡೆದು ಇಟ್ಕೊಂಡಿದ್ದು ಇದಿಷ್ಟು ಬನ್ನೇರಘಟ್ಟ ಅರಣ್ಯ ಸಿಬ್ಬಂದಿ ಏನು ಇದರಲ್ಲಿ ಕಾರ್ಯಾಚರಣೆ ಭಾಗಿಯಾಗಿದ್ರು ಅವರು ಚಿರತೆಯನ್ನು ಯಾವ ರೀತಿಯಾಗಿ ಹಿಡಿದ್ವಿ ಅನ್ನೋ ಒಂದು ಅನುಭವವನ್ನು ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಿದ್ದಪ್ಪಾಜಿ ಜೊತೆ ರಘುಪಾಲ್ ನ್ಯೂಸ್ ಫಸ್ಟ್ ಬೆಂಗಳೂರು ನೋಡಿದ್ವಿ ನೇರವಾಗಿ ನಮ್ಮ ಪ್ರತಿನಿಧಿ ರಘುಪಾಲ್ ಸಿಬ್ಬಂದಿಗಳನ್ನ ಮಾತಾಡಿಸಿದ್ರು ಯಾವ ರೀತಿ ಚಿರತೆ ಹಿಡಿಯುವಂತ ಕಾರ್ಯಾಚರಣೆಯನ್ನ ಮಾಡಿದ್ರು ಬೆಳಗ್ಗೆಯಿಂದ 3 ಸತಿ ಫೈರಿಂಗ್ ಅನ್ನ ಕೂಡ ಮಾಡಲಾಯಿತು ಮೂರನೇ ಬಾರಿ ಫೈರಿಂಗ್ ಮಾಡಿದಾಗ ಅರವಳಿಕೆ ಮದ್ದೇನಿದೆಯಲ್ಲ ಅದು ಚಿರತೆಗೆ ತಗಲಿತ್ತು ಅನ್ನೋ ಒಂದು ಮಾತನ್ನ ಸಿಬ್ಬಂದಿಗಳು ಹೇಳ್ತಾ ಇದ್ದಿದ್ದನ್ನ ನಾವು ಕೇಳಿದ್ವಿ ಇನ್ನು ಈಗ ಕಾರ್ಯಾಚರಣೆ ಮೂಲಕ ಏನು ಸೆರೆ ಸಿಕ್ಕಿದೆಯಲ್ಲ ಈ ಚಾಲಾಕಿ ಚಿರತೆ ಇದನ್ನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಮಾಹಿತಿಯನ್ನು ಕೂಡ ಸಿಬ್ಬಂದಿ ನೀಡಿದ್ದನ್ನ ಕೇಳಿಸ್ಕೊಂಡಿದ್ದೀವಿ ನೋಡಿ ಕಳೆದ 3 ದಿನಗಳ ಹಿಂದೆ ನೇರವಾಗಿ ಬಂದಂತ ಚಿರತೆ ಕಡೆಗೂ ಕೂಡ ಲಾಕ್ ಆಗಿದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ